ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನಾಳೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಪ್ರಾರಂಭವಾಗ್ತಾಯಿದೆ. ಇಲ್ಲಿ ಈ ಹಿಂದೆ ಕಾಂಗ್ರೆಸ್ ಅವರು ಕರ್ನಾಟಕ ಬಂದ್ನ ಘೋಷಣೆ ಮಾಡಿದರು. ಇದೀಗ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ನೀವು ಗೊತ್ತಿರೋಕ್ಕೆ March 8 ವಿಧಾನಸಭಾ ಚುನಾವಣೆಗೆ ದಿನಗಣಗಳು ಶುರುವಾಗ್ತಿದೆ. ಸರ್ಕಾರದ ಭ್ರಷ್ಟಾಚಾರ ವಿರೋಧಿಸಿ ಕಾಂಗ್ರೆಸ್ ಅವರು ಗುರುವಾರ ಅಂದರೆ ನಾಳೆ ಬಂದ್ಗೆ ಕರೆ ಕೊಟ್ಟಿದ್ದರು. ಆದರೆ ಇಲ್ಲಿ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ರಾಜ್ಯಾದ್ಯಂತ ನಡೀತಿರೋ ಕಾರಣ, ಶಾಲಾ ಕಾಲೇಜುಗಳಲ್ಲಿ ಪರೀಕ್ಷೆ ಕೂಡ ನಡೀತಿರೋ ಕಾರಣ ಕಾಂಗ್ರೆಸ್ ಅವರು ಬಂದ್ನ ಹಿಂಪಡೆದಿದ್ದಾರೆ. ಅಂದರೆ ನಾಳೆ ಕರ್ನಾಟಕ ಬಂದಿತ್ತು, ಅದು ಕ್ಯಾನ್ಸಲ್ ಆಗಿದೆ. ನಾಳೆ ಕರ್ನಾಟಕ ಬಂದ್ನ ಕಾಂಗ್ರೆಸ್ ಅವರು ವಾಪಸ್ ಪಡೆದಿದ್ದಾರೆ. ದ್ವಿತೀಯ ಪಿ ಯು ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಒತ್ತಡದ ಮೇರೆಗೆ ನಾಳೆ ನಡೆಸಬೇಕಾಗಿದ್ದ ಸಾಂಕೇತಿಕ ಕರ್ನಾಟಕ ಬಂದನ್ನು ವಾಪಸ್ ತೆಗೆದುಕೊಳ್ಳಲು ಕಾಂಗ್ರೆಸ್ ನಿರ್ಧರಿಸಿದೆ ಎಂದು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ತಿಳಿಸಿದ್ದಾರೆ, ಪೋಷಕರ ಒತ್ತಡದ ಮೇರೆಗೆ ನಾಳೆ ನಡೆಯಬೇಕಾಗಿದ್ದ ಕರ್ನಾಟಕ ಬಂದನ್ನು ಕೂಡ ವಾಪಸ್ ಪಡೆದಿದ್ದೀವಿ, ಹಿಂಪಡೆದಿದ್ದೀವಿ ಅಂತೇಳಿ ಆದೇಶ ಮಾಡಿರ್ತಾರೆ. ಬೆಳಗ್ಗೆ 9 to 11 AM ಕರ್ನಾಟಕ ಬಂದ್ಗೆ ಕರೆ ನೀಡಿತ್ತು. ದ್ವಿತೀಯ ಪಿ ಯು ಸಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರ ಜೊತೆ ಸಭೆ ಮಾಡಿ ಈ ನಿರ್ಧಾರವನ್ನು ಕೂಡ ಕೈಗೊಂಡಿದ್ದೀವಿ ಅಂತೇಳಿ DK ಶಿವಕುಮಾರ್ ಅವರು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿಯನ್ನು ಕೂಡ ತಂದುಕೊಟ್ಟಿದೆ. ವಿದ್ಯಾರ್ಥಿಗಳಿಗೆ ಈ ಹಿಂದೆ ಗೊಂದಲ ಇತ್ತು, ಬಸ್ ಇರುತ್ತೋ ಇಲ್ವೋ, ಬಂದಾಗಿತ್ತೆ, ಏನು ಪ್ರಾಬ್ಲಮ್ ಆಗುತ್ತೋ, ಪರೀಕ್ಷಾ ಕೇಂದ್ರಕ್ಕೆ ಹೋಗಕ್ಕೆ ಏನಾರ ತೊಂದರೆ ಆಗುತ್ತೋ ಅಂತ ವಿದ್ಯಾರ್ಥಿಗಳಿಗೆ ಗೊಂದಲ ಇತ್ತು. ಈಗ ಬಂದು ವಾಪಸ್ ಪಡೆದಿದ್ದಾರೆ. ವಿದ್ಯಾರ್ಥಿಗಳೀಗ ಆರಾಮಾಗಿ ಪರೀಕ್ಷಾ ಕೇಂದ್ರಕ್ಕೆ ಪ್ರಯಾಣ ಮಾಡ್ಬೋದು. BMTC ಅದೇ ರೀತಿ KSRTCಯಲ್ಲಿ ಕೂಡ ಉಚಿತ ಪ್ರಯಾಣವನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಆಲ್ ಟಿಕೆಟ್, ID ಕಾರ್ಡ್, ಅದೇ ರೀತಿ ನಿಮ್ಮ ಯೂನಿಫಾರ್ಮ್ ಹಾಕ್ಕೊಂಡು ವಿದ್ಯಾರ್ಥಿಗಳು ಆರಾಮಾಗಿ ಪ್ರಯಾಣ ಮಾಡ್ಬೋದು. ನಾಳೆ ಯಾವುದೇ ಬಂದಿರುವುದಿಲ್ಲ, ಬಂದನ್ನು ಅಧಿಕೃತವಾಗಿ ವಾಪಸ್ಸನ್ನು ಕೂಡ ಪಡೆದಿದ್ದಾರೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ. ಪರೀಕ್ಷೆಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ.